ಈಗೆಲ್ಲ ಅಂದ್ಕೊಂಡಿರ್ಬೋದು ಏರೋ ಶೋ ಅಂದರೆ ಏನಪ್ಪ ಏರೋ ಶೋ ನಾವು ಟಿಕೆಟ್ ತಗೋತೀವಿ ಅಲ್ಲಿ ಹೋಗ್ತೀವಿ ಡಿಸ್ಪ್ಲೇ ನೋಡ್ತೀವಿ ಹೆಂಗೆ ತಿರುಗಿಸ್ತಾರೆ ಹೆಂಗೆ ಡಿಸ್ಪ್ಲೇ ಮಾಡ್ತಾರೆ ಹೆಂಗೆ ಐದು ಐದು ಇದೆ ಏರ್ಕ್ರಾಫ್ಟ್ ಒಟ್ಟಿಗೆ ಹೋಗಿ ನೋಡುತ್ತೆ ಹೆಂಗೆ ನಾಲ್ಕು ಹೆಲಿಕಾಪ್ಟ್ರು ಒಟ್ಟಿಗೆ ಬರುತ್ತೆ ಆ ಥರ ಹೇಗೆ ಹೋಗೇ ಬಿಡುತ್ತೆ ಇಂಥವೇ ನೋಡ್ತೀವಿ ಜಾಸ್ತಿ ಜನ ನೋಡೋದು ಇಂಥದೇ ಬಟ್ ಏರೋ ಶೋಲಿ ಬರೀ ಅಷ್ಟೇ ಆಗೋಲ್ಲ ಅದಕ್ಕಿಂತ ಜಾಸ್ತಿ ಆ ವಹಿವಾಟುಗಳು ಏರೋ ಶೋಗಳಲ್ಲಿ ನಡೆಯುತ್ತೆ ನಾನು ಏನಕ್ಕೆ ಹೆಂಗೆ ಹೆಂಗೆ ವಹಿವಾಟು ಏನಕ್ಕೆ ಬೇರೆ ಬೇರೆ ದೇಶದವರು ಭಾರತಕ್ಕೆ ಬರ್ತಾರೆ ಈ ಸಲ ಯು ಎಸ್ ಎ ಪೆವಿಲಿಯನ್ ಇದೆ ಇಂಡಿಯನ್ ಪೆವಿಲಿಯನ್ ಇದೆ ರಷ್ಯನ್ ಪೆವಿಲಿಯನ್ ಇದೆ ರಷ್ಯಾದಲ್ಲಿ ಯುದ್ಧ ಆಗ್ತಾ ಆಗ್ತಾಯಿದ್ರು ಅವರು ಇಲ್ಲಿ ಒಂದು ಪೆವಿಲಿಯನ್ ಹಾಕ್ಲೇಬೇಕು ನಾವು ಬರಲೇಬೇಕು ಈ ಶೋಗೆ ಅಂತ ಬಂದಿದ್ದಾರೆ ಸ್ವೀಡನ್ನಿಂದ ಬಂದಿದ್ದಾರೆ ಫ್ರಾನ್ಸಿಂದ ಬಂದಿದ್ದಾರೆ ಏನಕ್ಕೆ ಇಷ್ಟೊಂದು ದೇಶಗಳು ನಮ್ಮ ಏರೋ ಶೋಗೆ ಬಂದು ಸ್ಟಾಲ್ಗಳಾಗ್ತಾರೆ ಹಾಕ್ತಾರೆ ಅಂತ ನಿಮಗೆಲ್ಲ ಒಂದು ಅನ್ನಿಸಿರ್ಬೋದು ಇಷ್ಟೊಂದು ದೇಶಗಳು ಬಂದು ಇಷ್ಟೊಂದು ಸ್ಟಾಲ್ಗಳಾಕಿ ಏನು ತೋರ್ಸೋಕೆ ಬಯಸ್ತಾರೆ ನಮಗೆ ಅಂತ ಬರೀ ಏರೋಪ್ಲೇನ್ ತೋರ್ಸೋಕ್ ತಾನೇ ಬಂದಿರ್ತಾರೆ ಡಿಸ್ಪ್ಲೇ ಮಾಡಿಬಿಟ್ಟು ಹೋಗ್ತಾರೆ ಇಲ್ಲ ಅವ್ರು ಬರೇ ಸುಮ್ಮನೆ ಅಷ್ಟು ದೂರ ಖರ್ಚು ಮಾಡಿಕೊಂಡು ಬಂದು ನಮಗೆ ನಮ್ಮ ಇಲ್ಲಿರೋರಿಗೆ ರಂಜಿಸ್ಬಿಟ್ಟು ಎಂಟರ್ಟೈನ್ ಮಾಡೋಗಕ್ಕಂತೂ ಖಂಡಿತ ಬರೋಲ್ಲ ಅವರು ಅವ್ರು ಬರೋದು ಬಿಸ್ನೆಸ್ ಮಾಡೋಕ್ಕೆ ಮೇಯ್ನ್ಲಿ ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ ನಾನು ಹೇಳ್ತೀನಿ ನೋಡಿ ಇಂಡಿಯನ್ ಏರ್ಫೋರ್ಸ್ ಶುರುವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಾಲ್ಕು ಏರ್ಕ್ರಾಫ್ಟ್ ಇಟ್ಕೋತಾರೆ ಅದು ವೆಸ್ಟ್ಲ್ಯಾಂಡ್ ವಾಪಿಟಿ ಅಂದ್ಬಿಟ್ಟು ನಾಲ್ಕೇ ನಾಲ್ಕು ಏರ್ಕ್ರಾಫ್ಟು ಮತ್ತು ಅದರಲ್ಲಿ ಆರು ಜನ ಇಂಡಿಯನ್ ಪೈಲಟ್ಸು ಟ್ರೈನ್ಡ್ ಬೈ ಆರ್ ಎ ಎಫ್ ಆರ್ ಎ ಎಫ್ ಅಂದರೆ ರಾಯಲ್ ಏರ್ಫೋರ್ಸು ಬ್ರಿಟಿಷರು ಟ್ರೈನ್ ಮಾಡ್ತಾರೆ ಆರು ಜನನ ಮತ್ತು ಹತ್ತೊಂಬತ್ತು ಜನ ಹವಾಯಿ ಸಿಪಾಯಿಗಳನ್ನ ಇಟ್ಕೊಂಡು ನಾವು ಈ ಇಂಡಿಯನ್ ಏರ್ ಫೋರ್ಸ್ ಅಂತ ಶುರು ಮಾಡ್ತೀವಿ ಎಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈಗ ಈಗ ಎಲ್ಲಿಗೆ ಬೆಳೆದಿದ್ದೀವಿ ಅಂದರೆ ನಮ್ಮ ಫೈಟಿಂಗ್ ಲೆವೆಲ್ಸ್ ಅಂದರೆ ನಾವು ಯಾವುದಾದ್ರು ಒಂದು ವಾರ ಆದರೆ ಆ ಕಾಂಪಿಟೆನ್ಸಿ ಎಷ್ಟಿದೆ ಅಂದರೆ ವರ್ಲ್ಡಲ್ಲಿ ಇವತ್ತು ಮೂರನೇ ಅವರಾಗಿದ್ದೀವಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಾಲ್ಕು ಏರ್ಕ್ರಾಫ್ಟ್ ಶುರುವಾಗಿದ್ದವರು ಇವತ್ತು ದಿ ವರ್ಲ್ಡಲ್ಲೇ ಅಷ್ಟು ಶಕ್ತಿಯುತವಾಗಿ ಬೆಳೆದಿದೆ ನಮ್ಮ ಇಂಡಸ್ಟ್ರೀಸ್ ಈಗ ಹತ್ತಿರ ಮೋರ್ ದೆನ್ ಸಾವಿರದ ಎಂಟುನೂರ ಐವತ್ತು ಏರ್ಕ್ರಾಫ್ಟ್ ಇರ್ಬೋದು ಇಂಡಿಯನ್ ಏರ್ಫೋರ್ಸಲ್ಲಿ ನಾನ್ನೂರಿಂದ ಐನೂರು ಹೆಲಿಕಾಪ್ಟರ್ ಇರ್ಬೋದು ಇನ್ನು ಬೇಕಾದಷ್ಟಿದೆ ನಮ್ಮ ಇಂಡ್ ಆರ್ಮೀಲೊಂದು ನೇವಲ್ ಬಿಂಗಿದೆ ಒಂದು ಏವಿಯೇಷನ್ ಒಂದು ಏವಿಯೇಷನ್ ಬಿಂಗಿದೆ ಅಲ್ಲೂ ಸುಮಾರು ಏರೋ ಏರೋಪ್ಲೇನ್ಸು ಹೆಲಿಕಾಪ್ಟರ್ಸು ಅವ್ರುಗಳು ಮೇಂಟೈನ್ ಮಾಡ್ತಾಯಿದ್ದಾರೆ ಸೊ ನಾನೇನೇ ಸಾವಿರದ ಒಂಬೈನೂರ ಮೂವತ್ತೆರಡು ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ನಾವು ಬೆಳ್ಕೊಂಡು ಬಂದಿದ್ದೀವಿ ಈಗ ಏನಾಯಿತು ಅಂದರೆ ಈಗ ಲೇಟೆಸ್ಟ್ ಅಡಿಷನ್ಸ್ ನೀವು ನೋಡಿರ್ಬೋದು ಈ ವರ್ಷ ಲಾಸ್ಟ್ ಇಯರ್ ಮೂವತ್ತಾರನೇ ರಫೇಲು ಬಂತು ಮತ್ತು ಎಲ್ಲಿ ಎಲ್ ಸಿ ಎಲ್ ಸಿ ಎ ತೇಜಸ್ಗೆ ನಲವತ್ತು ಪ್ಲಸ್ ಎಂಬತ್ತ್ಮೂರು ಆರ್ಡ್ರ್ ಕೊಟ್ಟಿದ್ದಾರೆ ಮತ್ತು ಎಲ್ ಸಿ ಎಚ್ ಪ್ರಚಂಡಿಗೆ ಆರ್ಡ್ರ್ ಕೊಟ್ಟಿದ್ದಾರೆ ಎಲ್ ಯು ಎಚ್ಗೆ ಕೊಟ್ಟಿದ್ದಾರೆ ಎಲ್ಲ ಆರ್ಡರ್ಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಏನಕ್ಕೆ ಇಷ್ಟೊಂದು ಬೇಗ ಆರ್ಡರ್ಸ್ಗಳು ಕೊಡ್ತಾ ಇದ್ದಾರೆ ಅಂದರೆ ನೋಡಿ ಭಾರತದಲ್ಲಿ ಒಂದು ಎರಡು ವಾರ್ ಫೈಟ್ ಮಾಡಬೇಕಾದ್ರೆ ಟೂ ಫ್ರಂಟ್ ವಾರ್ಸ್ ಅಂದರೆ ಈಗ ಪಾ ಪಾಕಿಸ್ತಾನ್ ಚೈನಾ ಎರಡೂ ಅಟ್ಯಾಕ್ ಮಾಡಿದ್ರೆ ನಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇರಬೇಕು ಅಂದರೆ ನಮ್ಮಲ್ಲಿ ನಲವತ್ತೆರಡು ಸ್ಕ್ವಾಡ್ರನ್ ಮಿನಿಮಮ್ ಇರಲೇಬೇಕು ಭಾರತದಲ್ಲಿ ನಲವತ್ತೆರಡು ಸ್ಕ್ವಾಡ್ರನ್ ಅಂದರೆ ಒಂದು ಸ್ಕ್ವಾಡ್ರನ್ನಲ್ಲಿ ಹದಿನೆಂಟು ಏರೋಪ್ಲೇನ್ಸ್ ಇರುತ್ತೆ ಅದರಲ್ಲಿ ಹದಿನಾರು ಫೈಟರ್ ಇರುತ್ತೆ ಎರಡು ಟ್ರೈನರ್ ಏರ್ಕ್ರಾಫ್ಟ್ಸ್ ಇರುತ್ತೆ ಈ ಥರ ನಲವತ್ತೆರಡು ಸ್ಕ್ವಾಡ್ರನ್ ಇದೆ ಕರ್ನಾಟಕದಲ್ಲಿ ಒಂದು ಟ್ರೈನಿಂಗ್ ಅಂತ ಇದೆ ಬಟ್ ಆಮೇಲೆ ಕೊಯಂಬತ್ತೂರಲ್ಲೊಂದು ಎಲ್ ಸಿ ಎ ಸ್ಕ್ವಾಡ್ರನ್ ಅಂತಿದೆ ಅದು ಮ್ಯಾಪೇ ಇದೆ ನೀವು ಎಲ್ಲೆಲ್ಲಿ ಎಲ್ಲೆಲ್ಲಿ ಸ್ಕ್ವಾಡ್ರನ್ಗಳು ಮಾಡಿದ್ದಾರೆ ಸ್ಟ್ರಾಟಜಿಕ್ ಪೊಸಿಷನ್ಸಲ್ಲಿ ನೀವು ನೋಡಿದ್ರೆ ಸಿಗುತ್ತದು ಈಗ ನಲವತ್ತೆರಡು ಸ್ಕ್ವಾಡ್ರನ್ನಲ್ಲಿ ಒಂದು ಸ್ಕ್ವಾಡ್ರನಲ್ಲಿ ಮಿಕ್ಸ್ ಸ್ಕ್ವಾಡ್ರನ್ ಅಂತಿರುತ್ತೆ ಇನ್ನೊಂದು ಮಿರಾಜ್ ಅಂತಿರುತ್ತೆ ಇನ್ನೊಂದು ಬೇರೆ ಸುಖ ಇದೆ ಒಂದು ಒಂದು ಸ್ಕ್ವಾಡ್ರನ್ ಇರುತ್ತೆ ಆ ಥರ ತರಾವರಿ ಸ್ಕ್ವಾಡ್ರನ್ಗಳು ಮ್ಯಾನೇಜ್ ಮಾಡ್ಕೊಂಡು ಬಂದಿರ್ತಾರೆ ಈಗ ಏನಾಗ್ತಾ ಇದೆ ಈ ಮಿಗ್ ಟ್ವೆಂಟಿ ಒನ್ನು ಈ ಮಿಗ್ ಟ್ವೆಂಟಿ ಒನ್ ಬೈಸನ್ನು ಮಿಗ್ ಟ್ವೆಂಟಿ ನೈನು ಇವೆಲ್ಲ ಹಳೇದಾಗ್ತಾ ಬರ್ತಾ ಇದೆ ಚೀತ ಚೇತಕ್ ಹೆಲಿಕಾಪ್ಟರ್ಗಳು ಇವೆಲ್ಲ ಹಳೇದಾಗ್ತಾ ಬರ್ತಾ ಇದೆ ಇದನ್ನು ರೀಪ್ಲೇಸ್ ಮಾಡಲೇಬೇಕು ಈಗ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದರೆ ನಮ್ಮ ಸ್ಕ್ವಾಡ್ರನ್ ಸ್ಟ್ರೆಂತ್ ಹತ್ತತ್ರ ಮೂವತ್ತೊಂದಕ್ಕೆ ಬಂದ್ಬಿಟ್ಟಿದೆ ಈಗ ನಾವು ಹೊಸ್ದಾಗಿ ಏರೋಪ್ಲೇನ್ ಕಂಡು ಹಿಡ್ಕೊಂಡು ನಾವು ಹೊಸ ಏರೋಪ್ಲೇನ್ ಮಾಡಿ ಆ ನಲ್ವತ್ತೆರಡು ಸ್ಕ್ವಾಡ್ರನ್ ತುಂಬಬೇಕು ಅಂದರೆ ಇನ್ನೂ ಒಂದು ಮೂವತ್ತು ವರ್ಷ ಬೇಕಾಗುತ್ತೆ ನಮಗೆ ಅಷ್ಟರಲ್ಲಿ ಏನಾರು ಅಟ್ಯಾಕ್ ಆದರೆ ಈಗ ನೋಡಿದ್ದೀರಾ ರಷ್ಯಾ ಯುಕ್ರೇನ್ ಹೆಂಗೆ ಸಡನ್ನಾಗಿ ಇದಾಗಿದೆ ಅಂತ ಆ ಥರ ಚೈನಾನೇ ಅಕಸ್ಮಾತ್ ಬಂದರು ಈಗ ಸ್ಕ್ವಾಡ್ರನ್ ಸ್ಟ್ರೆಂತ್ ತುಂಬ ಕಮ್ಮಿ ಇದೆ ನಮ್ಮಲ್ಲಿ ಹತ್ತತ್ತು ಬೇಗ ಎಲ್ಲಿಗೆ ಅಟ್ಲೀಸ್ಟ್ ಒಂದು ಮೂವತ್ತಾರು ಮೂವತ್ತೇಳಾರು ಇರಬೇಕು ನಮಗೆ ಹತ್ತತ್ರ ಒಂದು ಚೂರು ಉಸಿರಾಡೋಕ್ಕೆ ಈಗ ಹತ್ತತ್ರ ಮೂವತ್ತೊಂದಕ್ಕೆ ಬಂದ್ಬಿಟ್ಟಿದೆ ಸೊ ಈಗ ಫಸ್ಟ್ ಏನು ಮಾಡ್ತಾರೆ ಎರಡು ಸಾವಿರದ ಏಳರಲ್ಲಿ ಒಂದು ಡಿಸಿಷನ್ ತೊಗೋತಾರೆ ಏನಂತ ನೂರ ಇಪ್ಪತ್ನಾ ನೂರ ಇಪ್ಪತ್ತಾರು ರೆಫೆಲ್ಸ್ ತೊಗೊಂಬಡೋಣ ಅಂತ ಡಿಸೈಡ್ ಮಾಡ್ತಾರೆ ಒಂದು ಮೂವತ್ತು ನಲ್ವತ್ತು ಫ್ಲೈ ಬೈ ಕಂಡೀಷನ್ ಹಂಗೆ ತೊಗೊಳ್ಳೋದು ಮಿಕ್ಕಿದ್ದು ರಿಲಯನ್ಸ್ ಅವ್ರ ಜೊತೆ ಸೇರ್ ಮಾಡೋದು ಅಂತ ಮಾಡ್ತಾರೆ ಬಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಅದು ಆ ಡಿಸಿಷನ್ ಕ್ಯಾನ್ಸಲ್ ಆಗುತ್ತೆ ನೂರ ಇಪ್ಪತ್ತಾರು ರೆಫೆಲ್ ಬೇಡ ಅಂತ ಆಗುತ್ತೆ ಆವಾಗ ತಕ್ಷಣ ಮೂವತ್ತಾರು ರೆಫೆಲ್ ತಗೋತಾರೆ ಈ ರೆಫೆಲ್ ಹೆಂಗ್ ತಗೋತಾರೆ ಅಂದರೆ ಹಿಂಗೆ ಈ ಪಾರ್ಟಿಸಿಪೇಷನ್ ಮಾಡ್ಕೊಂಡೇ ಬಂದಿರ್ತಾರೆ ಏರ್ ಶೋ ಅಲ್ಲಿ ಅವ್ರಿಗೆ ನೂರ ಇಪ್ಪತ್ತಾರು ಏರ್ಕ್ರಾಫ್ಟ್ ಬೇಕು ಅಂದ ತಕ್ಷಣ ಎಲ್ಲ ದೇಶಗಳು ಬರೋಕ್ಕೆ ಶುರು ಮಾಡಿಬಿಡ್ತಾರೆ ಏರೋ ಶೋಗೆ ನಮ್ಮ ನೋಡಿ ಈಗ ಕ್ರಿಪನ್ ಅಂತ ಬಂದು ತೋರಿಸ್ತಾರೆ ಯಾರು ಸಾಬ್ ಗ್ರಿಪೆನ್ ಅಂತ ಫ್ರೆಂಚ್ ಫ್ರಾನ್ಸ್ ಇವರು ಸ್ವೀಡನ್ ಅವ್ರು ತೋರಿಸ್ತಾರೆ ಫ್ರಾನ್ಸ್ ಅವರು ರೆಫೆಲ್ ತೋರಿಸ್ತಾರೆ ಅವರು ಯುರೋ ಫೈಟರ್ ತೋರಿಸ್ತಾರೆ ಇವರು ನಮ್ಮ ಸುಖಾಯ್ ತೋರಿಸ್ತಾರೆ ರಷ್ಯಾ ರಷ್ಯಾದವರು ಸುಖಾಯ್ ತರ್ಟಿ ಫೈ ಆ ಥರ ಲೇಟೆಸ್ಟ್ ಸುಖಾಯ್ಸ್ ತೋರಿಸ್ತಾರೆ ಮತ್ತು ಈ ಕಾಂಪಿಟೇಷನ್ ಅಮೇರಿಕನ್ಸ್ ಎಫ್ ಏಯ್ಟಿನ್ ತರ್ತಾರೆ ಇಷ್ಟೆಲ್ಲ ತೊಗೋತಾರೆ ಯಾವ್ದಾದ್ರು ಒಂದು ತೊಗೋತಾರೆ ಅಂತ ಬಟ್ ಫೈನಲ್ಲಾಗೆ ರೆಫೆಲ್ ನಮಗೆ ಎಲ್ಲ ಥರನೂ ಎಲ್ಲ ನಾವು ಏನೇನು ಕಂಡೀಷನ್ಸ್ ಹಾಕಿದ್ದೀವಿ ಅದಕ್ಕೆಲ್ಲ ಒಪ್ಕೊಂಡು ಫ್ರಾನ್ಸ್ ಅವರು ಫ್ರಾನ್ಸಿಂದ ನಾವು ಮೂವತ್ತಾರು ರೆಫೆಲ್ ತಗೋತೀವಿ ಇದು ಮೂವತ್ತಾರು ರಫೇಲು ಎರಡೇ ಎರಡು ಸ್ಕ್ವಾಡ್ರನ್ಗಾಗತ್ತೆ ನಮಗೆ ಬೇಕಾಗಿರೋಂಥದ್ದು ನಾನು ಹೇಳ್ತಾ ಇದ್ದೀನಲ್ಲ ಮೂವತ್ತೊಂದು ಇರೋದು ನಲ್ವತ್ತೆರಡು ಹೋಗ್ಬೇಕು ರೆಫೆಲ್ ಈಗ ಅರ್ಜೆಂಟಾಗಿ ಯಾಕೆ ರೆಫೆಲ್ ಮೂವತ್ತಾರೇ ಯಾಕೆ ತಗೊಂಡ್ರು ಅಂದರೆ ಹದಿನೆಂಟು ಒಂದು ಸ್ಕ್ವಾಡ್ರನ್ನು ಪಾಕಿಸ್ತಾನ್ ಫೋಕಸ್ ಮಾಡ್ತಿದ್ದಾರೆ ಇನ್ನು ಹದಿನೆಂಟು ಇನ್ನೊಂದು ಸ್ಕ್ವಾಡ್ರನ್ ಚೈನಾ ಫೋಕಸ್ ಮಾಡೋಕ್ಕೆ ಇದು ಫೋರ್ ಪಾಯಿಂಟ್ ಫೈ ಜನ್ರೇಷನ್ ಏರ್ಕ್ರಾಫ್ಟ್ ನಮ್ಮ ಹತ್ರ ಈಗ ಒಂದು ಮಾಡ್ತಾ ಇದ್ದೀವಿ ಅದಕ್ಕೆ ಅದೆಲ್ಲ ಅದಕ್ಕೆ ಸುಖ ಎಲ್ಲ ಇರೋದು ಫೋರ್ತ್ ಜನ್ರೇಷನ್ನು ಅದ್ರ ಹಿಂದಿಂದು ಅಂದರೆ ಜನ್ರೇಷನ್ ಅಂದರೆ ಈಗ ಲೇಟೆಸ್ಟ್ ಮೊಬೈಲು ಟೂ ತೌಸಂಡ್ ಟ್ವೆಂಟಿ ತ್ರೀ ಹೊಸ ಲಾಂಚ್ ಮಾಡಿದ್ದಾರೆ ಅದು ನೀವು ಟೂ ತೌಸಂಡ್ ಒನ್ ಇರೋ ಮೊಬೈಲ್ಗಿಂತ ಅಡ್ವಾನ್ಸ್ಡ್ಗೆ ಈ ಆಗೇ ಇರುತ್ತೆ ಅದೇ ಥರ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ತರ್ಡ್ ಫೋರ್ ಫೋರ್ ಪಾಯಿಂಟ್ ಫೈವ್ ಫೈ ಸಿಕ್ಸ್ ಆ ಥರ ಜನ್ರೇಷನ್ಗಳು ಹೋಗ್ತಾ ಇದೆ ಈಗಾಗಲೇ ಬೇರೆ ದೇಶದವರು ಫಿಫ್ತ್ ಜನ್ರೇಷನ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೊ ಈಗ ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಫಿಫ್ತ್ ಜನ್ರೇಷನ್ ಟೆಕ್ನಾಲಜಿನೇ ನಿಮ್ಗೆ ಕೊಡ್ತೀವಿ ನೀವು ಮಾಡೋಕ್ಕೆ ಹೊಲ್ಟಿದ್ದೀರ ಅಮ್ಕ ಅಂತ ನೀವು ಮಾಡೋಕ್ಕೆ ಹೊಲ್ಟಿದ್ದೀರಾ ಅದ್ರದ್ದು ನಾವು ಜನ್ರೇಷನ್ ಅದನ್ನು ನಾವು ಟೆಕ್ನಾಲಜಿನೇ ನಿಮಗೆ ಕೊಡ್ತೀವಿ ನೀವು ಬೇಕಾದ್ರೆ ನಮ್ಮ ಹತ್ರ ಫಿಫ್ತ್ ಜನ್ರೇಷನ್ನು ಈಗ ನೂರಿ ಇಪ್ಪತ್ತಾರು ಏನೋ ಖರೀದಿ ಮಾಡ್ತಿದ್ದೀರಲ್ಲ ನೂರು ಹದಿನಾಲ್ಕು ಏರ್ಕ್ರಾಫ್ಟು ನಮ್ಮ ಹತ್ರ ಏರ್ಕ್ರಾಫ್ಟ್ ಖರೀದಿ ಮಾಡಿ ನಿಮಗೆ ಫೋರ್ ಪಾಯಿಂಟ್ ಫೈವ್ ಬೇಕಂದ್ರೆ ಅಮೆರಿಕನ್ಸ್ ಹೇಳ್ತಾ ಇದ್ದಾರೆ ಎಫ್ ಏಟಿನ್ ಕೊಡ್ತೀವಿ ಅಂತಾರೆ ಇವರು ರೆಫೆಲ್ಸ್ ಸಿನ್ನು ತೊಗೊಳ್ಳಿ ಅಂತಾರೆ ಜೊತೆಯಲ್ಲಿ ಅಮೆರಿಕನ್ಸ್ ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂದರೆ ನಾವು ಇಂಜಿನ್ ನಾವು ಭಾರತದಲ್ಲಿ ಏರ್ಕ್ರಾಫ್ಟ್ ಇಂಜಿನ್ ಇದುವರೆಗೂ ನಾವು ಮಾಡಿಲ್ಲ ಕಾವೇರಿ ಇಂಜಿನ್ ಅಂತ ಮಾಡಿದ್ದೀವಿ ಅದು ಅಷ್ಟಾಗಿ ಇನ್ನೂ ಸ್ಟೆಬಿಲೈಸ್ ಆಗಿ ನಮ್ಮ ಏರ್ಕ್ರಾಫ್ಟ್ಗೆ ಜೋಡಣೆ ಮಾಡೋವಷ್ಟು ಇನ್ನೂ ನಾವು ಬೆಳೆದಿಲ್ಲ ಸೊ ಇಂಜಿನ್ ಒಂದು ನಮ್ಮದು ತುಂಬಾ ಕಷ್ಟ ಇದೆ ಈಗ ಜಿ ಅವರು ಮೊನ್ನೆ ಪೇಪರಲ್ಲಿ ಕೊಟ್ಟಿದ್ದರು ಈ ಎಲ್ ಸಿ ಯೂಸ್ ಮಾಡೋ ಜಿ ಇಂಜಿನ್ಸ್ನ ಇನ್ಮೇಲಿಂದ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದಲ್ಲೇ ಉತ್ಪಾದನೆ ಮಾಡ್ತೀವಿ ಬ್ಯಾಂಗ್ಳೂರೇ ಪ್ರಿಫರ್ಡ್ ಡಿಶ ಡಿಶ್ ಡೆಸ್ಟಿನೇಷನ್ನು ಅವ್ರಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿರೋರಿಗೆ ಹೇಳ್ಕೊಟ್ಟು ಹೆಂಗೆ ಇಂಜಿನ್ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ ಆದರೆ ನಮ್ಮ ಎಫ್ ಏಯ್ಟಿನ್ ಏರ್ಕ್ರಾಫ್ಟ್ ಇವ್ರು ತಗೊಳ್ಳಿ ಅಂತ ಅವರೊಂದು ಹಾಕಿದ್ದಾರೆ ರೆಫೆಲ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮದು ಏರ್ಕ್ರಾಫ್ಟ್ ತೊಗೊಳ್ಳಿ ನಾವು ಸ್ಯಾಫ್ರಾನ್ ಇಂಜಿನ್ಸ್ ರೆಫೆಲ್ ಯೂಸ್ ಮಾಡ್ತಿರಲ್ಲ ಅದ್ರ ಎಲ್ಲ ನಿಮಗೆ ನಾವು ಹೇಳ್ಕೊಡ್ತೀವಿ ನಾವು ಇಲ್ಲೇ ಬರ್ತೀವಿ ಅಂತ ಅವರೂ ಒಂದು ಕಡೆಯಿಂದ ಬಂದಿದ್ದಾರೆ ಜೊತೇಲಿ ಈಗ ಬೋಯಿಂಗ್ ಅವರು ಆಗಲೇ ಸುಮಾರು ಆರ್ಡರ್ಸ್ಗಳು ಟಾಟಾ ಜೊತೆ ಕೈ ಜೋಡಿಸಿ ಈಗಾಗಲೇ ಇದು ಮಾಡ್ತಾ ಇದ್ದಾರೆ ಏನು ಫ್ಯೂಸಲೇಜು ಹೈದ್ರಾಬಾದಲ್ಲಿ ಟಾಟಾ ಏರೋಸ್ಪೇಸ್ ಲಿಮಿಟೆಡ್ ಅಂತ ಸುಮಾರು ಕಾಂಪೋನೆಂಟ್ಸ್ಗಳು ಬೋಯಿಂಗ್ ಅವ್ರು ಕೊಟ್ಟಿದ್ದಾರೆ ಜೊತೇಲಿ ಹೆಚ್ ಅಲ್ಲೂ ಸುಮಾರು ಬೋಯಿಂಗ್ ಅವ್ರು ಮಾಡ್ತಾರೆ ಇದ್ದಾರೆ ಅವ್ರ ಹತ್ರ ಚಿನ್ನಕ್ಕೂ ಅಪಾಚೆ ತೊಗೊಂಡಿದ್ದೀವಿ ಅವರು ಇನ್ನೂ ಅತಿ ಹೆಚ್ಚಿಗೆ ತಗೊಳ್ಳಿ ಇನ್ನೂ ಜಾಸ್ತಿ ಇಲ್ಲಿಂದ ಸೋರ್ಸ್ ಮಾಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ ಆ ಕಡೆ ಏರ್ ಬಸ್ ಅವರು ಟಾಟಾ ಜೊತೆ ಸೇರಿ ಸಿ ಟು ನೈಂಟಿ ಫೈವ್ ಏರ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಶುರು ಮಾಡಿದ್ದಾರೆ ಈ ಥರ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಬರಬೇಕು ಅಂತ ಅನೇಕ ದೇಶಗಳು ಕಾತ ಕಾತರಿಸ್ತಾ ಇದೆ ನಮ್ಮ ಜೊತೆ ಬಂದು ಈ ಏರ್ಕ್ರಾಫ್ಟ್ ಇಂಡಿ ಇಂಡಿಯಾಗೆ ಬೇಕಾಗಿರುವಂಥ ಏರ್ಕ್ರಾಫ್ಟ್ ನಾವು ಕೊಡ್ತೀವಿ ನಮ್ಮಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ ಇಂಜಿನ್ ಮಾಡೋದನ್ನು ಹೇಳ್ಕೊಡ್ತೀವಿ ಜೊತೇಲಿ ನಮ್ಮಲ್ಲೂ ಫಿಫ್ತ್ ಜನ್ರೇಷನ್ ಅಮ್ಕಾ ಅಂತ ಶುರು ಮಾಡಿದ್ದೀವಿ ಇನ್ನೊಂದು ನಾಲ್ಕು ವರ್ಷದಲ್ಲಿ ಫಸ್ಟ್ ಬರಬೇಕು ಏರ್ಕ್ರಾಫ್ಟ್ ಅಮ್ಕಾ ಏರ್ಕ್ರಾಫ್ಟ್ ಅಂತ ಮೋದಿಯವರು ಹೇಳಿದ್ದಾರೆ ಅದ್ರ ಬಗ್ಗೆಯೂ ಕೆಲಸ ನಡೀತಾ ಇದೆ ಅದು ಐದನೇ ತಲೆಮಾರಿದ್ದು ಇಲ್ಲ ಐದನೇ ಜನ್ರೇಷನ್ ಅಂತ ಈ ಸಲ ಏ ಏರೋ ಶೋ ಅಲ್ಲಿ ಐದನೇ ಜನ್ರೇಷನ್ನ ಏರ್ಕ್ರಾಫ್ಟ್ ಎಸ್ ಯು ಫಿಫ್ಟಿ ಒನ್ ಅಂತ ಬಂದಿದೆ ಮತ್ತೆ ಎಫ್ ತರ್ಟಿ ಫೈವ್ ಅಂತ ಬಂದಿದೆ ಅಮೆರಿಕಾಯಿಂದ ಎಫ್ ಟ್ವೆಂಟಿ ಟು ಬಂದಿದೆ ಇದನ್ನ ನೋಡ್ಬೋದು ನೀವು ಐದನೇ ಜನ್ರೇಷನ್ ಏರ್ಕ್ರಾಫ್ಟ್ ಅಂದರೆ ಏನಿದೆ ಐದನೇ ಜನ್ರೇಷನ್ ಏರ್ಕ್ರಾಫ್ಟ್ ಅಂದರೆ ಸೌಂಡ್ ವಿಲ್ ಬಿ ವೆರಿ ಲೆಸ್ ಸ್ಟೆಲ್ತ್ ಫೀಚರ್ ಅಂದರೆ ರೆಡಾರೇ ಡಿಟೆಕ್ಟೇ ಮಾಡೋಕ್ಕಾಗಲ್ಲ ಏರ್ ನಮ್ಮ ಭಾರತ ಒಳಗೆ ಬಂದಿದೆ ಅಂದರೆ ನಮ್ಮ ಇಲ್ಲಿರೋ ರೆಡಾರ್ ಸಹಿತ ಅದನ್ನು ಕಂಡು ಹಿಡಿಯೋಕ್ಕಾಗಲ್ಲ ಎಲ್ ಏರ್ಕ್ರಾಫ್ಟ್ ಒಳಗೆ ಬಂದಿದೆ ಅಂತ ಆ ಥರ ಏರ್ಕ್ರಾಫ್ಟ್ಸ್ಗಳು ಈ ಸಲ ಡಿಸ್ಪ್ಲೇ ತಂದಿದ್ದಾರೆ ಅದನ್ನು ದಯವಿಟ್ಟು ನೋಡಿ ಎಲ್ಲಾರೂ ಈವನ್ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ಸ್ ರಷ್ಯಾದಿಂದ ಬಂದಿದೆ ಮತ್ತು ಡ್ರೋನ್ಸ್ಗಳು ಈ ಸಲ ಈ ಡ್ರೋನ್ಸ್ ತರಾವರಿ ಡ್ರೋನ್ಸ್ ಬಂದಿದೆ ಈಗ ಡ್ರೋನ್ಸ್ ಈಗ ಅತಿ ದೊಡ್ಡ ಮಾರ್ಕೆಟ್ ಆಗಿ ಬೆಳೀತಾ ಇದೆ ಸೊ ಇವೆಲ್ಲ ಡಿಸ್ಪ್ಲೇಸ್ ತಂದಿದ್ದಾರೆ ಇದೆಲ್ಲ ಯಾಕೆ ಡಿಸ್ಪ್ಲೇಸ್ ತಂದಿದ್ದಾರೆ ಅಂದರೆ ಇಲ್ಲಿ ವಹಿವಾಟು ಮಾಡಕ್ಕೆ ನಮ್ಮ ಸರ್ಕಾರನ ಒಂದು ತೋರ್ಸೋಕ್ಕೆ ಈ ಥರ ಇದೆ ಐಟಮ್ಸು ನೀವು ಯಾಕೆ ತೊಗೋಬಾರ್ದು ನಮ್ಮಿಂದ ಆಮೇಲೆ ಇನ್ನು ಕೆಲವು ಇಂಡಸ್ಟ್ರೀಸು ಅತಿ ಕ್ರಿಟಿಕಲ್ ಪಾರ್ಟ್ಸ್ಗಳು ಮಾಡೋರು ಡಿಸ್ಪ್ಲೇಸ್ ಹಾಕಿರ್ತಾರೆ ಏರೋಪ್ಲೇನ್ಗೇನೋ ಪಂಪ್ಸ್ ಬೇಕಾಗುತ್ತೆ ಇಲ್ಲ ಬೇರೆ ಸೀ ಸೀಟ್ಸು ಕಾಕ್ಪಿಟ್ ಸೀಟ್ಸು ಆ ಥರ ಅನೇಕ ಇಂಪಾರ್ಟೆಂಟ್ ಐಟಮ್ಸ್ ಡಿಸ್ಪ್ಲೇಗಳು ನೋಡ್ಬೋದು ಇಲ್ಲಿ ವೈವ್ ಅದನ್ನ ನೋಡ್ತಾ ಎಚ್ ಎಲ್ ಅವರು ಇಲ್ಲ ನಿಮ್ಮ ಜೊತೆ ಇದು ನಮಗೆ ಸರಿ ಅನಿಸುತ್ತೆ ನಾವು ಯಾಕೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೋಬಾರ್ದು ಇಲ್ಲ ಪ್ರೈವೇಟವ್ರೆ ನಾವು ಯಾಕೆ ಒಂದು ಪಾರ್ಟ್ನರ್ಶಿಪ್ ಶಿಪ್ ಮಾಡ್ಕೋಬಾರದು ಅಂತ ಅವರು ಪ್ರಪೋಸ್ ಮಾಡ್ಕೋಬೋದು ಸೊ ಈ ಥರ ಅನೇಕ ವಹಿವಾಟುಗಳು ಶೋ ನಡೆಯುತ್ತೆ ಏರೋ ಶೋಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಈ ಇಂಜಿನಿಯರ್ಸ್ ಓದ್ತಾ ಇರೋರು ದಯವಿಟ್ಟು ಈ ಬಿಸ್ನೆಸ್ ವಿಸಿಟರ್ ಅಂತ ತೊಗೊಂಡು ದಯವಿಟ್ಟು ಆ ಎಕ್ಸಿಬಿಷನ್ ನೋಡಿ ಏನೇನು ಡಿಸ್ಪ್ಲೇ ಹಾಕ್ಕೊಂಡಿದ್ದಾರೆ ಏನೇನು ಪ್ರಾಡಕ್ಟ್ಸ್ ತೋರಿಸ್ತಾರೆ ಬ್ರಹ್ಮೋಸ್ ಅವ್ರ ಮಿಸೈಲ್ಸ್ ತೋರ್ತಾರೆ ಏನು ಬ್ರಹ್ಮೋಸ್ ಮಿಸೈಲ್ ಏನು ಎಕ್ಸ್ಟೆಂಡೆಡ್ ರೇಂಜ್ ಮಿಸೈಲ್ ಅಂದ್ರೇನು ಬ್ರಹ್ಮೋಸ್ ಎನ್ ಜಿ ಅಂದ್ರೇನು ಈ ಥರ ಅನೇಕ ಮಿಸೈಲ್ಸ್ಗಳು ಹಾಕಿರ್ತಾರೆ ಡಿ ಆರ್ ಡಿ ಅವರು ಅಗ್ನಿ ಡಿಸ್ಪ್ಲೇ ಮಾಡಿರ್ತಾರೆ ಈ ಥರ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನೋಡೋ ಒಂದು ಆಪರ್ಚುನಿಟಿ ಆಮೇಲೆ ಈ ಥರ ಏರ್ಕ್ರಾಫ್ಟ್ ಎಫ್ ಟ್ವೆಂಟಿ ಟೂ ಆಗಲಿ ಎಫ್ ತರ್ಟಿ ಫೈವ್ ಆಗಲಿ ಈ ಫಿಫ್ತ್ ಜನ್ರೇಷನ್ ಏರ್ಕ್ರಾಫ್ಟ್ ನಾವು ಅಮೆರಿಕಾಗ ಹೋದರೂ ನೋಡಲ್ಲ ನಮ್ಮ ಭಾರತದ ಏರ್ಕ್ರಾಫ್ಟ್ ನೋಡೋದೇ ನಮಗೆ ಕಷ್ಟ ಇನ್ನು ಆ ಥರ ಏರ್ಕ್ರಾಫ್ಟ್ ಇನ್ನು ಅಮೇರಿಕಾಗೋ ರಷ್ಯಾಗೋ ನಮ್ಮನ್ನು ಬಿಟ್ಟು ತೋರ್ಸೋಕು ನಮ್ಗೊಂದು ಆಪರ್ಚುನಿಟಿ ಸಿಗೋಲ್ಲ ಆಮೇಲೆ ಇದ್ರ ಬಗ್ಗೆ ಒಂದು ಕಾಳಜಿನೂ ನಿಮಗೆ ಬರುತ್ತೆ ನೀವು ನೋಡ್ತಾ ಇದ್ರೆ ಯಾವ ಥರ ಯಾವ ಥರ ನಡೀತಾ ಇದೆ ಎಷ್ಟು ಕಾಂಪೊನೆಂಟ್ಸ್ ಬೇಕು ಒಂದು ಏರ್ ಏರೋಪ್ಲೇನ್ ಮಾಡಬೇಕಾದ್ರೆ ಏನೇನು ಬೇಕಾಗುತ್ತೆ ಅನ್ನೋದೆಲ್ಲ ಒಂದು ಮನವರಿಕೆ ಆಗುತ್ತೆ ನಿಮಗೆ ಆಮೇಲೆ ಯಾವ ಥರ ಸ್ಟಡೀಸು ಯಾವ ಥರ ಡೈರೆಕ್ಷನ್ ನಾನು ಫೋಕಸ್ ಮಾಡ್ಕೋಬೇಕು ಎಲ್ಲರೂ ಇರೋಸ್ಪೇಸ್ಗೆ ಹೋಗ್ಬೇಕು ಅಂತ ನಾನು ಹೇಳ್ತಿಲ್ಲ ಆ ಒಂದು ನಿಮ್ಗೊಂದು ಒಂದು ಫೋಕಸ್ ಸಿಗುತ್ತೆ ಯಾವ ಏರಿಯಾಲ್ ಹೋದರೆ ಚೆನ್ನಾಗಿರುತ್ತೆ ಆಮೇಲೆ ಅಲ್ಲಿ ಕೆಲಸ ಸಿಗೋಕ್ಕೆ ಯಾವ ಥರ ನಾನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ನನ್ನಲ್ಲಿ ಕೌಶಲ್ಯತೆ ಹೆಂಗೆ ಅಭಿವೃದ್ಧಿ ಮಾಡ್ಕೋಬೇಕು ಯಾವ ಥರ ಕೋರ್ಸಸ್ ಮಾಡಬೇಕು ನಮ್ಮ ಕರ್ನಾಟಕ ಸರ್ಕಾರದವರು ಇದನ್ನು ನೋಡಿ ಅಟ್ಲೀಸ್ಟು ಈ ಇಂಡಸ್ಟ್ರೀಸ್ ಈಗ ತುಮಕೂರಲ್ಲಿ ಅಷ್ಟು ದೊಡ್ಡ ಎಲ್ ಯು ಎಚ್ ಇಂಡಸ್ಟ್ರೀಸ್ ಬಂದಿದೆ ಅಲ್ಲೊಂದು ಆರು ಸಾವಿರ ಜನನ ಕೆಲ್ಸಕ್ಕೆ ತೊಗೋತೀನಿ ಅಂತ ಇದ್ದಾರೆ ನಮ್ಮ ಕನ್ನಡದವ್ರಿಗೆ ಜಾಸ್ತಿ ಅಚಿ ಅತಿ ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕಾದ್ರೆ ಅವರಲ್ಲಿ ಏನು ಕೌಶಲ್ಯತೆ ನಾವು ಕೊಡಿಸ್ಬೇಕು ಅವ್ರಿಗೆ ಸುಮ್ಮನೆ ನಾವು ಕನ್ನಡದವ್ರು ತೊಗೊಳ್ಳಿ ತಗೊಳ್ಳಿ ಅಂದರೆ ಅಲ್ಲಿ ಬೇಕಾಗಿರುವಂಥ ಸ್ಕಿಲ್ಡ್ ಜಾಬ್ಗೆ ನಮ್ಮಲ್ಲಿ ಇಲ್ಲದೆ ಇರ್ಬೋದು ಬೇರೆ ಸ್ಟೇಟಲ್ಲಿರ್ಬೋದು ಹುಡುಗರಿಗೆ ಅದಕ್ಕೆ ನಾನು ಹೇಳ್ತಾ ಇದೀನಿ ನಮ್ಮ ಸ್ಟೇಟ್ ಅವ್ರಿಗೆ ಎಚ್ ಕೆ ಸಿಗ್ಬೇಕು ಅಂದ್ರೆ ಬರೋ ಗಲಾಟೆ ಮಾಡ್ಕೊಂಡಿದ್ರೆ ಆಗಲ್ಲ ವಿ ಹ್ಯಾವ್ ಟು ಡೆವಲಪ್ ದಟ್ ಸ್ಕಿಲ್ನೆಸ್ ವಿ ಹ್ಯಾವ್ ಟು ಚಾಲೆಂಜ್ ಹೌದು ನಾವು ಇದೀವಿ ನಮ್ದ್ರಲ್ಲಿ ಏನು ಕಮ್ಮಿ ಇದೆ ಅವಾಗ ಒಂದು ನಮಗೂ ಒಂದು ಪವರ್ ಇರುತ್ತೆ ಮಾತಾಡಕ್ಕೆ ಆ ಸ್ಕಿಲ್ನೆಸ್ ಕೊಡೋದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಮೇನ್ ಮಿನಿಸ್ಟ್ರಿದೆ ಒಂದು ಮೇನ್ ಕೆಲಸ ಅದೇನೇ ಏನು ಸ್ಕಿಲ್ ಕೊಟ್ಟರೆ ಏರೋ ಕೊಡ್ತಾರೆ ಈಗ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಅತಿ ಒಂದು ಮಿನಿಮಮ್ ಲೆವೆಲ್ಸ್ ಕೊಡ್ತಾ ಇದ್ದಾರೆ ಹೌದು ಬೇಕು ಮಿನಿಮಲ್ ಲೆವೆಲ್ಸ್ ಎಲ್ಲ ಕಡೆನೂ ಬೇಕು ಡರಲ್ಲಿ ಒಂದು ಕಂಪ್ಯೂಟರ್ ಆಪ್ರೇಟ್ ಮಾಡೋದು ಇಂಗ್ಲೀಷ್ ಹೇಳ್ಕೊಡೋದು ಟೈಲರಿಂಗ್ ಹೇಳ್ಕೊಡೋದು ಎಷ್ಟು ನಾನು ಅದು ಬೇಡ ಅಂತ ಹೇಳ್ತಿಲ್ಲ ಅದು ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಆಫ್ ಸ್ಕಿಲ್ಲಿಂಗ್ ಅದಕ್ಕೇನು ಮಾಡಿದ್ದೀರಾ ಅದಕ್ಕೆ ಯಾವ ಥರ ಚಾಪ್ಟರ್ಸ್ ನೀವು ಡಿಸೈಡ್ ಮಾಡಿದ್ದೀರಾ ಯಾವ ಥರ ಡಿಜ ಯಾವ್ದಾದ್ರು ಏರೋಸ್ಪೇಸ್ ಇಂಡಸ್ಟ್ರೀಸ್ ಜೊತೆ ಕೂತ್ಕೊಂಡು ಒಂದು ಸಿಲೆಬಸ್ ಇದು ಮಾಡಿ ಆ ಥರ ಹೂ ಇಸ್ ಪ್ರಾವೀಣ್ಯತೆ ಹೊಂದಿರೋರನ್ನ ಅಪಾಯಿಂಟ್ ಮಾಡಿಕೊಂಡು ಇಲ್ಲ ಅಂಥ ಇಂಡಸ್ಟ್ರೀಸ್ಗಳಿದ್ರೆ ಅವ್ರುಗಳಿಗೆ ಒಂದು ಟೈಅಪ್ ಮಾಡಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಹುಡುಗರುಗಳಿಗೆ ಟ್ರೈನಿಂಗ್ ಮಾಡಬೇಕು ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಂಡ್ ಪಾಲಿಟೆಕ್ನಿಕ್ಸ್ ನಾನು ಹೇಳ್ತಾ ಇರೋದು ಇವರಿಗೆಲ್ಲ ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿ ಮಾಡಿದ್ರೆ ನಮ್ಗೆ ಅಲ್ಲಿ ಕೆಲಸ ಸಿಗಕ್ಕೂ ಈಸಿ ಆಗುತ್ತೆ ಸೊ ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಏರೋ ಶೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಗ್ಳೂರಿಗೆ ಆಮೇಲೆ ಜನ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಏನೇನು ನೋಡಬೇಕು ಅಲ್ಲಿ ಏನಕ್ಕೆ ಅಷ್ಟು ದೇಶಗಳು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಹೆಂಗೆ ಅವ್ರು ಮಾರ್ಕೆಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಇಂಡಿಯಾಗೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನನ್ನ ಒಂದು ಕಳಕಳೆ ಆದ ಮನವಿ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ استارا نیوز نکھره جنપરા